ಹಾಯ್ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ಓಂ ಕರ್ನಾಟಕ ಟಿ ವಿಗೆ ಸ್ವಾಗತ ಕರ್ನಾಟಕ ಮೂವೀಸ್ಗೆ ಸ್ವಾಗತ ಎಸ್ಪೆಷಲಿ ಕನ್ನಡದ ನಟಿಯರ ಡಿಮಾಂಡ್ ಕನ್ನಡದ ನಾಯಕಿಯರು ಪರಭಾಷೆಗಳಲ್ಲಿ ಮಿಂಚ್ತಾ ಇದ್ದಾರೆ ಅದು ಬಾಲಿವುಡ್ ಆಗಲಿ ಟಾಲಿವುಡ್ ಆಗಲಿ ಕಾಲಿವುಡ್ ಆಗಲಿ ಕನ್ನಡತೀಯರದ್ದೇ ಹವ ನಿಜ ಹೇಳಬೇಕು ಅಂದರೆ ಎಲ್ಲರೂ ಸಂಭ್ರಮ ನಿಜ ಹೇಳಬೇಕು ಅಂದರೆ ರೀಟೆಕ್ ನಿಜ ಹೇಳಬೇಕು ಅಂದರೆ ಎಲ್ಲರೂ ಸಂಭ್ರಮ ಪಡಬೇಕಾದಂಥ ವಿಚಾರ ಇದು ನೀವು ಯಾವುದೇ ಸ್ಟಾರ್ ಸಿನಿಮಾ ನೋಡಿ ತೆಲುಗಲ್ಲಿ ತಮಿಳಲ್ಲಿ ಅಥವಾ ಬಾಲಿವುಡ್ಡಲ್ಲಿ ಇತ್ತೀಚೆಗೆ ಬಾಲಿವುಡ್ಡಲ್ಲೂ ಕನ್ನಡದ ನಟಿಯರೇ ಮಿಂಚ್ತಾ ಇದ್ದಾರೆ ಅಂತ ಹೇಳ್ಬೋದು ಇತ್ತೀಚೆಗೆ ನೋಡಿ ಪುಷ್ಪದಲ್ಲಿ ರಶ್ಮಿಕಾ ಮಂದಣ್ಣ ಸೊ ಕನ್ನಡದ ಹುಡುಗಿ ಶೈನ್ ಆಗ್ತಾ ಇದ್ದಾರೆ ಇನ್ನು ದೊಡ್ಡ ಸಿನಿಮಾ ರಾಧೆ ಶ್ಯಾಮ್ ಬರ್ತಾಯಿದೆ ಅದರಲ್ಲಿ ಪೂಜಾ ಹೆಗ್ಡೆ ಇದ್ದಾರೆ ನೀವು ಬೇರೆ ಸಿನಿಮಾಗಳಿಗೆ ನೋಡಿ ನಮ್ಮ ಯಾರು ಮಹೇಶ್ ಬಾಬು ಅವರ ಸಿನಿಮಾಗಳಲ್ಲಿ ಇತ್ತೀಚೆಗೆ ಕನ್ನಡತಿಯರೇ ಪೂಜಾ ಹೆಗ್ಡೆ ಇರ್ತಾರೆ ಯಾವಾಗಲೂ ಇನ್ನು ರಶ್ಮಿಕಾ ಮಹರ್ಷಿ ಸಿನಿಮಾದಲ್ಲಿ ರಶ್ಮಿಕಾನೇ ಇದ್ದರು ಇನ್ನು ಇತ್ತೀಚೆಗೆ ಕೃತಿ ಶೆಟ್ಟಿ ಅವರು ಕೂಡ ಕನ್ನಡ ಮೂಲದವರು ಬಾಂಬೆಯಲ್ಲಿದ್ದರೂ ಕೂಡ ಕನ್ನಡ ಮೂಲದವರು ಅವರು ಉಪ್ಪೇನ ಸಿನಿಮಾ ಸೂಪರ್ ಡೂಪರ್ ಆಯಿತು ಆಮೇಲೆ ಶ್ಯಾಮ್ ಸಿಂಗ್ ರಾಯ್ ಅದರಲ್ಲಿ ಕೂಡ ಅವರಿದ್ದರು ಇನ್ನೂ ಒಂದಷ್ಟು ಸಿನಿಮಾಗಳಿಗೆ ಅವರು ಸಿಕ್ಕಾಪಟ್ಟೆ ಬ್ಯುಸಿಯಾಗಿದ್ದಾರೆ ಸೊ ಮೂಲತಃ ಕನ್ನಡತಿ ಮಾಡೆಲ್ ಆಗಿದ್ದುಕೊಂಡು ಬಾಂಬೆಲ್ಲಿದ್ದುಕೊಂಡು ಅವರು ಕೂಡ ಹಿಟ್ಟಾಗಿ ನೋಡಿ ಒಬ್ಬರು ಕೃತಿ ಶೆಟ್ಟಿ ಇನ್ನೊಬ್ಬರು ರಶ್ಮಿಕಾ ಮಂದಣ್ಣ ಪೂಜಾ ಹೆಗ್ಡೆ ನಭಾ ನಟೇಶ್ ಈಗ ಶ್ರೀಲೀಲಾ ಎಂಟ್ರಿ ಆಗಿದ್ದಾರೆ ತೆಲುಗಿಗೆ ಸೊ ಶ್ರೀಲೀಲಾ ಕೂಡ ನೆಕ್ಸ್ಟು ಒಂದು ಸುದ್ದಿ ಅಂತ ಹೇಳಿದರೆ ಮಹೇಶ್ ಅವರ ಸಿನಿಮಾದಲ್ಲಿ ನಾಯಕಿಯ ಎರಡನೇ ನಾಯಕಿಯ ಪಾತ್ರನ ಮಾಡ್ತಾಯಿದ್ದಾರೆ ಅಂಥೇಳಿ ಮಹೇಶ್ ಅವರ ಸಿನಿಮಾ ಅಂತ ಹೇಳಿದರೆ ಅದಕ್ಕೆ ಸ್ಟಾರ್ ನಟಿಯರೇ ಆಯ್ಕೆ ಆಗೋದು ಒಂದು ಪಾತ್ರ ಮಾಡಬೇಕಂದ್ರೂ ಕೂಡ ಅಲ್ಲಿ ನಾಯಕಿಯಾಗಿರಬೇಕು ಅಂದರೆ ಅದು ದೊಡ್ಡ ಸ್ಟಾರೇ ಆಗಿರಬೇಕು ಶ್ರೀಲೀಲಾ ಕೂಡ ಈಗ ಬೈ ಟು ಲವ್ ನಮ್ಮ ಕನ್ನಡದಲ್ಲಿ ಧನ್ವೀರ್ ಅವರ ಜೊತೆಗಿನ ಸಿನಿಮಾ ಬೈ ಟು ಲವ್ ರಿಲೀಸ್ ಆಗ್ತಾ ಇದೆ ಫೆಬ್ರವರಿ ಹದಿನೆಂಟಕ್ಕೆ ಆ ಸಿನಿಮಾಗಾಗಿ ರಾಜ್ಯಾದ್ಯಂತ ಓಡಾಡ್ತಾ ಇದ್ದಾರೆ ಧನ್ವೀರ್ ಅಂಡ್ ಶ್ರೀಲೀಲಾ ಜೊತೆಗೆ ಶ್ರೀಲೀಲಾ ತೆಲುಗಿನಲ್ಲಿ ಕೂಡ ಸಿನಿಮಾ ಮಾಡ್ತಾ ಇದ್ದಾರೆ ಈಗ ಮಹೇಶ್ ಬಾಬು ಜೊತೆ ಆ್ಯಕ್ಟ್ ಮಾಡ್ತಾ ಇದ್ದಾರೆ ಸೊ ಒಂದು ಕಡೆ ನಾವು ಇತ್ತೀಚೆಗೆ ಸುದ್ದಿ ಮಾಡಿದ್ವಿ ಕರ್ನಾಟಕ ಟಿ ವಿಯಲ್ಲಿ ಕೂಡ ಕನ್ನಡ ಕನ್ನಡತಿಯರೇ ಟಾಪಲ್ಲಿದ್ದಾರೆ ತೆಲುಗಲ್ಲಿ ಪೂಜಾ ಹೆಗ್ಡೆ ಟಾಪ ರಶ್ಮಿಕಾ ಮಂದನ ಟಾಪ ಯಾರು ಜಾಸ್ತಿ ಸಂಭಾವನೆ ತಗೋತಾರೆ ಮೂರು ಕೋಟಿ ರಶ್ಮಿಕಾ ಮಂದಣೆ ತೊಗೊಂಡ್ರೆ ಪೂಜಾ ಹೆಗ್ಡೆ ಮೂರುವರೆ ಕೋಟಿ ತೊಗೋತಾರೆ ಅಂತ ಸೊ ಹೀಗೆ ನೋಡಿ ಅನುಷ್ಕಾ ಶೆಟ್ಟಿಯವರು ಈಗಲೂ ಕೂಡ ಒಂದಷ್ಟು ಸಿನಿಮಾಗಳು ಮಾಡುವಂಥ ಯೋಚನೆಯಲ್ಲಿದ್ದಾರೆ ಅವರು ಕನ್ನಡದ ಟಾಪ್ ನಟಿಯಾಗಿ ತೆಲುಗುನಲ್ಲಿ ಒಂದು ದೊಡ್ಡ ಹವಾ ಕ್ರಿಯೇಟ್ ಮಾಡಿದರು ಮೇಲೆ ಕನ್ನಡತಿಯರದ್ದೇ ಕನ್ನಡತಿಯರು ಎಲ್ಲಿ ಹೋದರೂ ಕೂಡ ಕನ್ನಡದ ಹೀರೋಯಿನ್ಗಳು ಸೊ ಮಿಂಚ್ತಾ ಇದ್ದಾರೆ ತೆಲುಗು ಸ್ಟಾರ್ ಹೀರೋಗಳಿಗೆ ಕನ್ನಡದ ನಾಯಕಿಯರೇ ಹೀರೋಗಳಾಗ್ತಾ ಇದ್ದಾರೆ ಒಟ್ಟಾರೆ ಕನ್ನಡ ಎಲ್ಲೆಲ್ಲೂ ಇದೆ ಆದರೆ ಅವರಲ್ಲಿ ಕನ್ನಡ ಸ್ವಲ್ಪ ಬಂದರೆ ಒಳ್ಳೆಯದು ಅನ್ನೋದು ನಮ್ಮ ಕಳಕಳಿ ಎಲ್ಲ ಕನ್ನಡದ ನಾಯಕಿಯರೇ ಆದರೆ ಒಬ್ಬರು ಕೂಡ ಕನ್ನಡ ಮಾತಾಡೋಲ್ಲ ಅನ್ನೋದೇ ಬೇಸರದ ವಿಚಾರ ಖುಷಿ ಪಡ್ಬೋದು ನಮ್ಮ ಕನ್ನಡತಿಯರು ನಮ್ಮ ಇಲ್ಲಿನ ಮೂಲದವರು ಅಂತ ಆದರೆ ಅಲ್ಲಿ ಕೂಡ ಕನ್ನಡನ ಮಾತಾಡಿದರೆ ಎಷ್ಟು ಖುಷಿ ಆಗುತ್ತಲ್ವ ನಮಗೆ ಅವರು ಮಾತಾಡಲ್ವೇ ಸೊ ಒಂದು ರಶ್ಮಿಕಾ ಪದೇ ಪದೇ ಟ್ರೋಲ್ ಆಗ್ತಾನೆ ಇರ್ತಾರೆ ಕನ್ನಡ ಮಾತಾಡಲ್ಲ ಕನ್ನಡ ಡಬ್ ಮಾಡಲ್ಲ ಅಂಥೇಳಿ ಆದರೆ ಈಗ ಹೋಗ್ತಾ ಇರುವಂಥ ಶ್ರೀಲೀಲಾ ನಿಜವಾಗ್ಲೂ ಕನ್ನಡನ ಅಚ್ಚುಕಟ್ಟಾಗಿ ಮಾತಾಡ್ತಾರೆ ನಭಾ ಶ್ ನಟೇಶ್ ಶೃಂಗೇರಿ ಮೂಲದವರು ಅಚ್ಚುಕಟ್ಟಾಗಿ ಕನ್ನಡ ಮಾತಾಡ್ತಾರೆ ಕೃತಿ ಶೆಟ್ಟಿ ಬಿಡಿ ಬಾಂಬೆ ಮೂಲದವರು ಇಲ್ಲಿ ಬಾಂಬೆಯಲ್ಲಿ ಇದ್ದವರು ಹುಟ್ಟಿ ಬೆಳೆದವರು ಕನ್ನಡದವರಾದರೂ ಕೂಡ ಕನ್ನಡ ಅಷ್ಟೊಂದು ಬರೋಲ್ಲ ಅವ್ರಿಗೆ ಹಾಗಾಗಿ ಇತ್ತೀಚೆಗೆ ಹೋಗ್ತಾ ಇರೋಂಥ ಕನ್ನಡತಿಯರ ಬಗ್ಗೆ ಮೆಚ್ಚುಗೆ ಇದೆ ಶ್ರೀಲೀಲಾ ಅವರು ಕನ್ನಡ ತುಂಬ ಚೆನ್ನಾಗಿ ಮಾತಾಡ್ತಾರೆ ಒಂದು ಅವರ ಮದರ್ ಟಂಗ್ ತೆಲುಗು ಸೊ ತೆಲುಗು ತುಂಬ ಚೆನ್ನಾಗಿ ಮಾತಾಡ್ತಾರೆ ಆದರೆ ಕನ್ನಡ ತುಂಬ ಚೆನ್ನಾಗಿ ಮಾತಾಡ್ತಾರೆ ಎರಡೂ ಸೂಪರ್ ಜೊತೆಗೆ ನಬಾ ನಟೇಶ್ ಅಂತೂ ಕನ್ನಡತಿ ತೆಲುಗು ಅಲ್ಲಿ ಅವರು ಒಳ್ಳೆಯ ಸಿನಿಮಾಗಳ ಆಯ್ಕೆ ಈಗೀಗ ಅದ್ಭುತವಾದ ಸಿನಿಮಾಗಳನ್ನ ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ಕನ್ನಡತಿಯರ ಹವ ತೆಲುಗಿನಲ್ಲಿದೆ ಅನ್ನೋದು ನಮಗೆ ಖುಷಿಯ ವಿಚಾರ ಆದರೆ ಅವರು ಕನ್ನಡನೇ ಮಾತಾಡ್ತಾರೆ ಅಂತ ಹೇಳಿದರೆ ಇನ್ನೂ ಖುಷಿಯ ವಿಚಾರ ಸೊ ಮತ್ತಷ್ಟು ಈ ಥರದ ಕನ್ನಡ ಹೆಚ್ಚು ಕನ್ನಡ ಮಿಂಚ್ತಾ ಇದೆ ಅನ್ನುವಂಥ ವಿಚಾರಗಳನ್ನ ನಿಮ್ಮ ಮುಂದೆ ತರ್ತಾ ಇರ್ತೀವಿ ಕರ್ನಾಟಕ ಮೂವೀಸ್ ನಿಮಗಿಂತ ಸುದ್ದಿಗಳನ್ನ ಕೊಡ್ತಾನೆ ಇರುತ್ತೆ ಸದಾ ನೋಡ್ತಾ ಇರಿ ಕರ್ನಾಟಕ ಮೂವೀಸ್ ಕರ್ನಾಟಕ ಟಿ ವಿ ಇದು ಕನ್ನಡಿಗರ ಧ್ವನಿ